ಹಾಗೆ ಸುಮಲತಾ ಅವ್ರ ಮೇಲೂ ನನಗೆ ಭಾಳ ಗೌರವ ಏನಕ್ಕೆ ಅಂದರೆ ಅವತ್ತು ಅವರ ಫಂಕ್ಷನಲ್ಲಿ ತುಂಬ ಕಂಫರ್ಟ್ ಝೋನ್ ಇತ್ತು. ಹಾಗಂತ ಯಾರು ಮುಖ ತಿರ್ಸ್ಕೊಂಡಾದ್ರೆ ವಿ ಆರ್ ಆಲ್ ಫೈನ್ ಸರ್. ಅದು ಎಷ್ಟೋ ವರ್ಷದ ನಂತರ ನಾನು ಫಸ್ಟ್ ಟೈಮ್ ಮನೆ ಬಿಟ್ಟು ಯಾರ್ದೋ ಪಾರ್ಟಿಗೆ ಹೋಗಿದ್ದೆ, ಅದು ಅವ್ರು 60th ಅಂದ್ಬಿಟ್ಟು. ಆ್ಯಂಡ್ ಶಿ ಈಸ್ ಅ ವೆರಿ ಸ್ಪೆಷಲ್ ಲೇಡಿ ಟು ಮೀ. ನಾನು ತುಂಬ ಚಿಕ್ಕ ವಯಸ್ಸಿನ ನೋಡ್ಕೊಂಬಂದಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನನಗೆ ಮುಂಚೆನೇ ಗೊತ್ತಿಲ್ವ ಅಲ್ಲಿ ದರ್ಶನ್ ಇರ್ತಾರೆ ಅಂತ. ಐ ಮೀನ್ ಇಟ್ಸ್ ನಾಟ್, ಇಟ್ಸ್ ಓಕೆ. ವಿ ಆರ್ ಟೂ ಡಿಫ್ರೆಂಟ್ ಇಂಡಿವಿಜುವಲ್ಸ್, ವಿ ಆರ್ ಫೈನ್, ವಿ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್, ಇಟ್ಸ್ ಓಕೆ. ಬಟ್ ನಾನು ಹೇಳೋದಲ್ಲ, ಮೊನ್ನೆ ನಿಮ್ಮದು ಅದೊಂದು ಆಗಿ ನನಗೆ ತುಂಬ ಖುಷಿ ಆಯಿತು. ಇಟ್ ಶುಡ್ ಬಿ ಲೈಕ್ ದಟ್. ನನಗೆ ಪರ್ಸನಲ್ ಆಗಿ ಮಾತಾಡಿದ್ರು ನೈಟ್ 1 ಗಂಟೆಯಲ್ಲಿ, ನಮಗೆ ಕಿಚ್ಚ ಬಾಸ್ ಎಷ್ಟೋ ಡಿ ಬಾಸ್ ಕೂಡ ಅಷ್ಟೆ, ಇವರಿಬ್ರು ಒಂದಾಗ್ಬೇಕನ್ನೋದು ನಮ್ಮ ಅಭಿಲಾಷೆ. ಇವರಿಬ್ರು ಒಟ್ಟಿಗೆ ಒಂದು ವೇದಿಕೆಗೆ ಹಂಚ್ಕೊಂಡ್ರು ರೀಸೆಂಟ್ ಆಗಿ ಅಂತ ಒಂದು ಕೇಳಿನೇ ಬಹಳ ಖುಷಿ ಆಯ್ತು. ನನಗೂ ಖುಷಿ ಆಯ್ತು ಸರ್, ಏನೇರಿ ನಮಗೂ ಖುಷಿ ಆಯ್ತು. ಆಲ್ಮೋಸ್ಟ್ ಅಬೌಟ್ 6-7 ಇಯರ್ಸ್ ನಂತರ ನಾನು ಡೈರೆಕ್ಟ್ ಆಗಿ ನೋಡಿದ್ದು ಇಬ್ಬರು ಒಬ್ರಿಗೊಬ್ರು. ಐ ಥಿಂಕ್ ವಿ ಆರ್ ಓಕೆ ಸರ್.